ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಮತ್ತೆ ವರುಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ದಿ ಎಂಟೈರ್ ಟೀಮ್ ಅವ್ರ ಪಾಪ ಇವತ್ತು ನಾಳೆ ದೊಡ್ಡ ಫಂಕ್ಷನ್ ನಡೀತದೆ, ಅಪ್ಪು ನಮ್ಮನ ನಡೀತಾ ಇದೆ, ಅದಿದ್ರು ಸಾಂಗ್ ವಿಡಿಯೋಸ್ ಅನ್ನ ನಾನು ಅವ್ರಿಗೆ ಅಪ್ಡೇಟ್ ಮಾಡ್ತಾ ಇದ್ದೆ, ಹೆಂಗ್ ಬರ್ತಾ ಇದೆ, ನಮ್ಗೆ ಜಜ್ಮೆಂಟ್ ಸಿಗ್ತಾರ ಅಂತ, ದೇ ಸಪೋರ್ಟೆಡ್ ಮೀ ಸೋ ವೆಲ್, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಎಂಟೈರ್ ಟೀಮ್ ಯಾರು ವರ್ಕ್ ಮಾಡಿದ್ದಾರೆ, ನಮ್ಮ ಫ್ಲೇವರ್ಸ್ ಅವ್ರು ಬಂದದ್ದು ಗುಣಿ ಕೂಡ ವಾಟ್ ಅ ಬ್ಯೂಟಿಫುಲ್ ಇನಿಷಿಯೇಟಿವ್. ಐ ಥಿಂಕ್ ಕರ್ನಾಟಕದಲ್ಲಿ ಎಲ್ಲ ಕನ್ನಡಿಗರು ಇದನ್ನ ಒಂಥರ, ನಾನು ಅದಕ್ಕೆ ಒಂದು ಲೈನ್ ಹಾಕ್ತೆ, ಕಣ್ಮುಚ್ಚಿ ಕೈ ಚಾಚಿ ಅಪ್ಕೊಳ್ಳಿ, ಇದು ದೇವ್ರ ನಾಮ, ಇದು ಹಾಡಲ್ಲ ದೇವ್ರ ನಾಮ, ಇವಾಗ ಬರ್ತಾರದು ದೇವ್ರ ಸಿನಿಮಾ, ಸೊ ಕೈ ಮುಗಿದು ನಮಸ್ಕಾರ ಮಾಡಿ ನೋಡೋಣ ಅದನ್ನು. ಇಟ್ ಇಸ್ ಎಂಬ್ರೇಸ್ ಇಟ್ ವಿತ್ ಇಟ್ಸ್ ಅ ಡಿವೈನ್ ಸಾಂಗ್. ಸರ್, ಹಾಡು ಬರೆಯೋದಕ್ಕೆ ನನಗೆ ಎಡಿಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು, ಏಕೆಂದ್ರೆ ಲಾಸ್ಟ್ ಒನ್ ವೀಕ್ ಇಂದ ಈ ಸಾಂಗ್ ಎಡಿಟ್ ಮಾಡ್ತಾ ಇದೀವಿ ನಾವು. ಎವ್ರಿ ಡೇ ಬೆಳಗ್ಗೆ ಎದ್ದಾಗಿಂದ ನೈಟ್ ಮಲ್ಕೊಳ್ಳೋ ತನಕನು ಅಪ್ಪು ಸರ್ ಇಮೇಜಸ್ ನೋಡಿ 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 ಹೆಂಗಾಗೋಯ್ತು ಅಂತಂದ್ರೆ, ಕೆಲವು ವಿಷಯಗಳಲ್ಲಿ ಲಾಸ್ಟ್ ಸೀನ್ ಅಲ್ಲಿ ನಗ್ತಾರವರು, ಮ್ಯೂಸಿಕ್ ಏನಿರಲ್ಲ, ನೇಚರ್ ಮ್ಯೂಸಿಕ್ ಮೇಲೆ ನಗೋ ಸೀನ್ ಇದೆ, ಅದು ತುಂಬಾ ಹಾಂಟ್ ಮಾಡುತ್ತೆ. ಏಕಂತಂದ್ರೆ ಹೆಂಗ್ ನಂಬ್ತೀರಾ ನೀವು ಅವ್ರು ಇಲ್ಲ ಅಂತ, ಆ ಡೈರೆಕ್ಷನ್ ಮಾಡ್ಕೊಳ್ಳೋಕೆ ಕಷ್ಟ ಇದೆ. ಹೋಗಿಚೆ ಹೋಗಿ ಬರ್ತಾ ಇದ್ವಿ, ನಮ್ಮ ಬ್ರೇಕ್ಗಳು ಹಾಕೊಂಡು ಬರ್ತಾ ಇದ್ವಿ ಅಂತೀರ, ಅದೇ ವಿ ಹ್ಯಾವ್ ಟು ಡೂ ಇಟ್, ಮುಗಿಸ್ಬೇಕಿತ್ತು. ಸೊ ತುಂಬ ಕಷ್ಟ ಆಯ್ತು, ಎಡಿಟ್ ಮಾಡ್ಬೇಕಾದ್ರೆ ಅಂತೂ ಭಾಳ ಕಷ್ಟ ಆಯಿತು. ಹಾಡು ಮಾಡೋದಕ್ಕಿಂತ ನನ್ನ ಪ್ರಕಾರ ಎಡಿಟಿಂಗ್ ತುಂಬ ಕಷ್ಟ.